ಶೇಂಗಾ ಬೆಳೆ ನಮ್ಮ ರಾಜ್ಯದ ಪ್ರಮುಖ ಬೆಳೆಯಾಗಿದೆ ಅನೇಕ ಕೀಟಗಳು ಮತ್ತು ರೋಗಗಳ ಬಾಧೆಯಿಂದ ಇಳುವರಿ ಕುಂಠಿತವಾಗುತ್ತೆ ರಸ ಇರುವಂತಹ ಕೀಟಗಳಾದ ಥ್ರಿಪ್ಸ್ ಜಿಗಿಯುಳು ಮತ್ತು ಏನು ಇವುಗಳನ್ನು ನಿರ್ವಹಣೆ ಮಾಡದಿದ್ದರೆ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸುಸ್ವಾಗತ ಈ ಸಂಚಿಕೆಯಲ್ಲಿ ಶೇಂಗಾ ಅಥವಾ ನೆಲಗಡೆಯಲ್ಲಿ ಬರುವಂತಹ ರಸ ಇರುವ ಕೀಟಗಳ ನಿರ್ವಹಣೆಯ ಬಗ್ಗೆ ತಿಳಿಯೋಣ ಶೇಂಗಾ ಬೆಳೆಯಲ್ಲಿ ಪ್ರಮುಖವಾಗಿ ತ್ರಿಪ್ಸ್ ಜಿಗಿಯುಳು ಮತ್ತು ಏನು ಎನ್ನುವಂತಹ ರಸ ಇರುವ ಕೀಟಗಳು ಬಾಧಿಸ್ತವೆ ಮೊದಲಿಗೆ ಥ್ರಿಪ್ಸ್ ಕೀಟ ಇದನ್ನು ವೈಜ್ಞಾನಿಕವಾಗಿ ಸಿರ್ಟೋಥ್ರಿಪ್ಸ್ ಡಾರ್ಸಾಲಿಸ್ ಅಂತ ಕರೀತಾರೆ ತ್ರಿಪ್ಸ್ ಕೀಟಗಳು ಹಳದಿ ಕಂದು ಅಥವಾ ಕಪ್ಪು ಬಣ್ಣದಲ್ಲಿ ಇರ್ತವೆ ಈ ಕೀಟಗಳ ಗಾತ್ರ ತುಂಬ ಚಿಕ್ಕದಾಗಿರುತ್ತೆ ಸುಮಾರು ಎರಡು ಮಿಲಿಮೀಟರ್ ಉದ್ದ ಇರುತ್ತೆ ಥ್ರಿಪ್ಸ್ ಕೀಟದ ಹಾನಿಯ ಲಕ್ಷಣಗಳಂತಂದರೆ ಮರಿ ಮತ್ತು ವಯಸ್ಕ ಕೀಟಗಳು ಎಲೆಯನ್ನು ಕೆರೆದು ನಂತರ ರಸವನ್ನು ಇರ್ತವೆ ಇದರಿಂದಾಗಿ ಎಲೆಗಳ ಮೇಲೆ ಬಿಳಿ ಬಣ್ಣದ ಮಚ್ಚೆಗಳು ಉಂಟಾಗ್ತವೆ ಕೀಟದ ಬಾಧೆ ಹೆಚ್ಚಾದರೆ ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತೆ ಥ್ರಿಪ್ಸ್ ಕೀಟ ತನ್ನ ಜೀವನ ಚಕ್ರವನ್ನು ಮೂವತ್ತೆರಡರಿಂದ ನಲವತ್ತೈದು ದಿನಗಳಲ್ಲಿ ಮುಗಿಸುತ್ತೆ ಬೆಳೆಯ ಅವಧಿಯಲ್ಲಿ ಸುಮಾರು ನಾಲ್ಕರಿಂದ ಐದು ಸಂತಾನಗಳನ್ನು ಮಾಡುತ್ತೆ ಈ ಕೀಟ ಬಿತ್ತನೆಯಾದ ಸುಮಾರು ಹದಿನೈದರಿಂದ ನೂರ ಐದು ದಿನಗಳವರೆಗೆ ಹೆಚ್ಚಾಗಿ ಕಂಡುಬರುತ್ತೆ ಒಣಹವೆ ಮತ್ತು ಬರ ಪರಿಸ್ಥಿತಿಯಲ್ಲಿ ಈ ಕೀಟದ ಬಾಧೆ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಎಲ್ಲ ರಸ ಇರುವ ಕೀಟಗಳು ಡ್ರೈ ಸ್ಪೆಲ್ ಅಂದರೆ ಮಳೆಯಾದ ನಂತರ ಬರ ಪರಿಸ್ಥಿತಿ ಬಂದರೆ ಈ ಕೀಟಗಳ ಸಂಖ್ಯೆ ತುಂಬ ಅಧಿಕವಾಗುತ್ತೆ ಥ್ರಿಪ್ಸ್ ಕೀಟಗಳು ಬಡ್ ನೆಕ್ರೋಸಿಸ್ ವೈರಸ್ ಅಂದರೆ ಕುಡಿಸಾಯುವ ನಂಜು ರೋಗವನ್ನು ಹರಡ್ತವೆ ಯಾವುದೇ ಕೀಟವಾಗಲಿ ಅಥವಾ ರೋಗವಾಗಲಿ ಅವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಿದರೆ ಮಾತ್ರ ಯಶಸ್ವಿಯಾಗಿ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತೆ ಥ್ರಿಪ್ಸ್ ಕೀಟದ ಸಮಗ್ರ ನಿರ್ವಹಣೆಗೆ ಸಾಂಪ್ರದಾಯಿಕ ಪದ್ಧತಿಯನ್ನು ಅನುಸರಿಸುವುದು ಉತ್ತಮ ಶೇಂಗಾ ಬೆಳೆಯ ಒಲದ ಸುತ್ತ ಸಜ್ಜೆ ಬೆಳೆಯನ್ನು ಮೂರರಿಂದ ನಾಲ್ಕು ಸಾಲುಗಳನ್ನು ಹಾಕಿದ್ರೆ ಇವು ಬೇಲಿಯಂತೆ ವರ್ತಿಸಿ ಬೇರೆ ಹೊಲಗಳಿಂದ ನಿಮ್ಮ ಒಲಗಳಿಗೆ ಈ ಕೀಟ ಹರಡೋದನ್ನು ತಪ್ಪಿಸ್ತವೆ ಅಂತರ ಬೆಳೆಯಾಗಿ ಸಜ್ಜೆ ಅಥವಾ ಮೆಕ್ಕೆಜೋಳವನ್ನು ಬೆಳೆಯುವುದರಿಂದ ಕೀಟಗಳ ಚಲನೆ ಕಡಿಮೆಯಾಗಿ ಇದರಿಂದ ಹಾನಿಯೂ ಕೂಡ ಕಡಿಮೆಯಾಗುತ್ತೆ ಯಾಂತ್ರಿಕ ಪದ್ಧತಿಯಾಗಿ ಶೇಂಗಾ ಒಲೆಗಳಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ನೀಲಿ ಅಂಟು ಬಲೆಗಳನ್ನು ಅಲ್ಲಲ್ಲಿ ಕಟ್ಟಬೇಕು ಇವುಗಳನ್ನು ಗಿಡಗಳ ಎತ್ತರಕ್ಕಿಂತ ಸ್ವಲ್ಪ ಮೇಲೆ ಕಟ್ಟಬೇಕು ಇದರಲ್ಲಿರುವಂತಹ ಅಂಟಿಗೆ ಹೂಳುಗಳು ಆಕರ್ಷಣೆಯಾಗಿ ಬಂದು ಅಂಟ್ಕೊಂಡು ಸಾಯ್ತವೆ ಕೀಟದ ಬಾಧೆ ಶುರು ಹಂತದಲ್ಲಿದ್ದರೆ ಜೈವಿಕ ಕೀಟನಾಶಕ ಶಿಲೀಂಧ್ರವಾದ ವರ್ಟಿಸೀಲಿಯಂ ಲೆಕಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಂ ಬೆರೆಸಿ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಸಿಂಪಡಿಸಬೇಕು ಕೀಟದ ಬಾಧೆ ಕಡಿಮೆ ಇದ್ದಾಗ ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ ಐದು ಎಂ ಎಲ್ ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವುದು ಉತ್ತಮ ಅಥವಾ ನೀಮ್ ಅಜಾಡೆರೆಕ್ಟಿನ್ ಹತ್ತು ಸಾವಿರ ಪಿ ಪಿ ಎಮ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಎಮ್ ಎಲ್ ಬೆರೆಸಿ ಸಿಂಪಡಣೆ ಮಾಡುವುದು ಉತ್ತಮ ಥ್ರಿಪ್ಸ್ ಕೀಟದ ಬಾಧೆ ಹೆಚ್ಚಾದಲ್ಲಿ ಡೈಮೀಥೋಯೆಟ್ ಮೂವತ್ತು ಪರ್ಸೆಂಟ್ ಇ ಸಿ ಕೀಟನಾಶಕವನ್ನು ಒಂದು ಪಾಯಿಂಟ್ ಏಳು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದು ಅಥವಾ ಕ್ವಿನಾಲ್ಪಾಸ್ ಇಪ್ಪತ್ತೈದು ಪರ್ಸೆಂಟ್ ಇ ಸಿ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಎಮ್ ಎಲ್ ಬೆರೆಸಿ ಸಿಂಪಡಣೆ ಮಾಡುವುದು ಅಥವಾ ಲ್ಯಾಮ್ಡಾಸೈಲೋಥ್ರಿನ್ ಐದು ಪರ್ಸೆಂಟ್ ಇಸಿಯನ್ನು ಸೊನ್ನೆ ಪಾಯಿಂಟ್ ಆರು ಎಮ್ ಎಲ್ ಅಥವಾ ಐಸೋಸೈಕ್ಲೋಸೆರಾಮ್ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಡಿ ಸಿ ಕೀಟನಾಶಕವನ್ನು ಒಂದು ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದು ಉತ್ತಮ ಕೀಟದ ಬಾಧೆ ಮಧ್ಯಮವಾಗಿದ್ದಲ್ಲಿ ಮೊದಲಿನ ಎರಡು ಕೀಟನಾಶಕಗಳಲ್ಲಿ ಯಾವುದಾದರೊಂದನ್ನು ಸ್ಪ್ರೇ ಮಾಡಬಹುದು ಕೀಟದ ಬಾಧೆ ಹೆಚ್ಚಾದಲ್ಲಿ ಕೊನೆಯ ಎರಡು ಕೀಟನಾಶಕಗಳಲ್ಲಿ ಯಾವುದಾದರೊಂದನ್ನು ಸ್ಪ್ರೇ ಮಾಡಬಹುದು ಎರಡನೇ ರಸ ಇರುವಂತಹ ಕೀಟ ಜಿಗಿಹುಳು ಅಂದರೆ ಲೀಫ್ ಹಾಪರ್ಸ್ ಈ ಕೀಟವನ್ನು ವೈಜ್ಞಾನಿಕವಾಗಿ ಎಂಪೋಹಸ್ಕ ಕೆರ್ರಿ ಎಂದು ಕರೆಯುತ್ತಾರೆ ಮರಿ ಕೀಟವು ಹಸಿರು ಮಿಶ್ರಿತ ಹಳದಿ ಬಣ್ಣದಲ್ಲಿದ್ದು ವಯಸ್ಕ ಕೀಟ ತಿಳಿ ಹಸಿರು ಬಣ್ಣದಲ್ಲಿರುತ್ತೆ ಕೀಟದ ಉದ್ದ ಸುಮಾರು ಮೂರು ಮಿಲಿಮೀಟರ್ ಇರುತ್ತೆ ಜಿಗಿಹುಳು ಕೀಟದ ಹಾನಿಯ ಲಕ್ಷಣಗಳಂತ ಅಂದರೆ ಮರಿ ಮತ್ತು ವಯಸ್ಕ ಕೀಟಗಳು ಎಲೆಗಳಿಂದ ರಸವನ್ನು ಹೀರ್ತವೆ ಈ ಕೀಟಗಳನ್ನು ನೀವು ಸಾಮಾನ್ಯವಾಗಿ ಹುಲ್ಲಿನ ಮೇಲೆ ಕುಳಿತಾಗ ಅಥವಾ ಪಾರ್ಕ್ಗಳಲ್ಲಿ ಗಮನಿಸಿರ್ತೀರಾ ಇವು ನಮಗೆ ಚುಚ್ಚಿದಾಗ ನಮಗೆ ತುರುಕೆಯ ಅನುಭವ ಆಗುತ್ತೆ ಇದಕ್ಕೆ ಕಾರಣ ಈ ಕೀಟಗಳು ನಮಗೆ ಚುಚ್ಚಿದಾಗ ಟಾಕ್ಸಿನ್ ಅಂದರೆ ವಸ್ತುವನ್ನು ರಿಲೀಸ್ ಮಾಡ್ತವೆ ಹಾಗಾಗಿ ನಮಗೆ ತುರುಕೆಯ ಅನುಭವ ಆಗುತ್ತೆ ಇದೇ ರೀತಿ ಈ ಕೀಟಗಳು ಶೇಂಗಾ ಗಿಡದ ಎಲೆಗಳಲ್ಲಿ ರಸ ಹೀರಿದಾಗ ಇವು ಎಲೆಗಳಿಗೆ ಟಾಕ್ಸಿನ್ ಅಂದರೆ ವಿಷವಸ್ತುವನ್ನು ಬಿಟ್ಟಾಗ ಎಲೆಗಳು ಹಳದಿ ಹಾಗೂ ಎಲೆಯ ಮಧ್ಯದ ನರ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಜಿಗಿಹುಳು ಕೀಟದ ಬಾಧೆ ಹೆಚ್ಚಾದಲ್ಲಿ ಎಲೆಗಳ ತುದಿ ಮೇಲೆ ವಿ ಆಕಾರದ ಹಳದಿ ಬಣ್ಣದ ಮಚ್ಚೆ ಕಾಣಿಸ್ಕೊಂಡು ಎಲೆಗಳ ತುದಿ ಒಣಗಲು ಪ್ರಾರಂಭಿಸುತ್ತೆ ಬಾಧೆ ತೀವ್ರವಾದಲ್ಲಿ ಬೆಳೆ ಸುಟ್ಟಂತೆ ಕಾಣುತ್ತೆ ಇದು ಹಾಫರ್ ಬರ್ ಲಕ್ಷಣ ಅಂತ ಕರಿಬೋದು ಈ ಕೀಟ ಎಲೆಯ ಮಧ್ಯ ನರದ ಬಳಿ ಮೊಟ್ಟೆಗಳನ್ನು ಇಡುತ್ತೆ ಈ ಕೀಟವು ಹತ್ತೊಂಬತ್ತರಿಂದ ಮೂವತ್ತೆಂಟು ದಿನಗಳಲ್ಲಿ ತನ್ನ ಜೀವನ ಚಕ್ರವನ್ನು ಮುಗಿಸುತ್ತೆ ವಾತಾವರಣ ಅನುಕೂಲವಾಗಿದ್ದಲ್ಲಿ ಹತ್ತೊಂಬತ್ತು ದಿನಗಳು ವಾತಾವರಣ ಅನಾನುಕೂಲವಾಗಿದ್ದಲ್ಲಿ ಮೂವತ್ತೆಂಟು ದಿನಗಳನ್ನು ತಗೊಳ್ಳುತ್ತೆ ಬೆಳೆ ಕಟಾವಿಗೆ ಬರುವವರೆಗೆ ಈ ಕೀಟಗಳು ಹಲವು ಜೀವನ ಚಕ್ರವನ್ನು ಮುಗಿಸ್ತವೆ ಈ ಕೀಟವು ಹರಳು ಜವಳಿಕಾಯಿ ಹೆಸರು ಕಾಳು ಉದ್ದು ಅಲಸಂದಿ ತೊಗರಿ ಮತ್ತು ಸೋಯಾ ಅವರೇ ಬೆಳೆಗಳಿಗೂ ಕೂಡ ಬಾಧಿಸುತ್ತವೆ ಜಿಗಿಹುಳು ಕೀಟದ ಸಮಗ್ರ ನಿರ್ವಹಣೆಯ ಮಾಡಲು ಸಜ್ಜೆ ಬೆಳೆಯನ್ನು ಅಂತರ ಬೆಳೆಯಾಗಿ ಮತ್ತು ತಡೆ ಬೆಳೆಯಾಗಿ ಬೆಳೆಯುವುದು ಉತ್ತಮ ದೀರ್ಘಕಾಲದ ಬರ ಪರಿಸ್ಥಿತಿ ಎದುರಾದರೆ ಹಾಗಾಗಿ ಬೆಳೆಗಳಿಗೆ ನೀರಾವರಿ ಮಾಡುವುದು ಉತ್ತಮ ಇದರಿಂದ ಕೀಟಗಳ ಸಂಖ್ಯೆ ಕಡಿಮೆಯಾಗುತ್ತೆ ಪ್ರತಿ ಎಕರೆಗೆ ಇಪ್ಪತ್ತೈದರಂತೆ ಹಳದಿ ಅಂಟು ಬಲೆಗಳನ್ನು ಶುರು ಹಂತದಲ್ಲೇ ಹೊಲಗಳಿಗೆ ಹಾಕಿದ್ರೆ ಉತ್ತಮ ಕೀಟಗಳನ್ನು ಹತೋಟಿಗೆ ತರಬಹುದು ಕೀಟದ ಬಾಧೆ ಪ್ರಾರಂಭದ ಹಂತದಲ್ಲಿದ್ದರೆ ಮೊದಲೇ ತಿಳಿಸಿರುವಂತೆ ಒರ್ಟಿಸೀಲಿಯಂ ಲೆಕಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಐದು ಎಮ್ ಎಲ್ ಬೆರೆಸಿ ಸ್ಪ್ರೇ ಮಾಡಬಹುದು ಬೇವಿನ ಎಣ್ಣೆ ಅಥವಾ ಅಜಾರ್ ಡಿರೆಕ್ಟಿನನ್ನು ಕೂಡ ಸ್ಪ್ರೇ ಮಾಡಬಹುದು ಕೀಟದ ಬಾಧೆ ತೀವ್ರವಾದರೆ ಡೈಮೀಥೋಯೇಟ್ ಒಂದು ಪಾಯಿಂಟ್ ಏಳು ಎಮ್ ಎಲ್ ಅಥವಾ ಇಮಿಡಾಕ್ಲೋಪ್ರಿಡ್ ಹದಿನೇಳು ಪಾಯಿಂಟ್ ಎಂಟು ಸೊನ್ನೆ ಎಸ್ಎಲ್ ಕೀಟನಾಶಕವನ್ನು ಸೊನ್ನೆ ಪಾಯಿಂಟ್ ಐದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸ್ಪ್ರೇ ಮಾಡಬಹುದು ಕೀಟದ ಬಾಧೆ ಕಡಿಮೆಯಾಗದೇ ಇದ್ದರೆ ಮೊದಲ ಸ್ಪ್ರೇ ಮಾಡಿದ ಏಳು ದಿನಗಳ ನಂತರ ಕ್ವಿನಾಲ್ಪಾಸ್ ಎರಡು ಎಮ್ ಎಲ್ ಅಥವಾ ಲ್ಯಾಮ್ಡಾ ಸೈಲೋತ್ರಿನ್ ಸೊನ್ನೆ ಪಾಯಿಂಟ್ ಆರರಿಂದ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸ್ಪ್ರೇ ಮಾಡುವುದು ಉತ್ತಮ ಮೂರನೇ ರಸ ಇರುವ ಕೀಟ ಎಪಿಟ್ಸ್ ಅಂದರೆ ಸಸ್ಯ ಏನು ಇದನ್ನು ವೈಜ್ಞಾನಿಕವಾಗಿ ಎಪಿಸ್ ಕ್ರಾಸಿವೋರ ಅಂತ ಕರೀತಾರೆ ಈ ಕೀಟದ ಗಾತ್ರ ಚಿಕ್ಕದಾಗಿದ್ದು ಇದು ಹಸಿರು ಕಂದು ಅಥವಾ ಕಪ್ಪು ಬಣ್ಣವನ್ನು ಹೊಂದಿರುತ್ತೆ ಈ ಕೀಟಗಳು ಚಿಗುರು ಮತ್ತು ಹೂವುಗಳಿಂದ ರಸವನ್ನು ಹೀರ್ತವೆ ಇದರಿಂದ ಚಿಗುರು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತೆ ಈ ಕೀಟವನ್ನು ನಿಯಂತ್ರಣ ಮಾಡಲು ಶೇಂಗಾ ಹೊಲದ ಸುತ್ತ ಮೂರರಿಂದ ನಾಲ್ಕು ಸಾಲುಗಳು ಸಜ್ಜೆಯನ್ನು ಬೆಳೆಯುವುದು ಉತ್ತಮ ಸಜ್ಜೆ ಅಥವಾ ಜೋಳವನ್ನು ಅಂತರ ಬೆಳೆಯಾಗಿ ಬೆಳೆಯುವುದು ಉತ್ತಮ ಜೈವಿಕ ಕೀಟನಾಶಕ ವರ್ಟಿಸೀಲಿಯಂ ಲೆಕಾನಿಯನ್ನು ಸ್ಪ್ರೇ ಮಾಡಬಹುದು ಬೇವಿನ ಎಣ್ಣೆ ಅಥವಾ ಅಜಾರ್ಡಿರೆಕ್ಟಿನ್ ಅನ್ನು ಸ್ಪ್ರೇ ಮಾಡಬಹುದು ಕೀಟದ ಬಾಧೆ ಹೆಚ್ಚಾದಲ್ಲಿ ಡೈಮೀಥೋಯೇಟ್ ಮೂವತ್ತು ಪರ್ಸೆಂಟ್ ಇ ಸಿ ಕೀಟನಾಶಕವನ್ನು ಒಂದು ಪಾಯಿಂಟ್ ಏಳು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದು ಅಥವಾ ಇಮಿಡಾಕ್ಲೋಪ್ರಿಡ್ ಸೊನ್ನೆ ಪಾಯಿಂಟ್ ಐದು ಎಮ್ ಎಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದು ಉತ್ತಮ ವೀಕ್ಷಕರೇ ನಮ್ಮ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕೃಷಿ ಮಾಹಿತಿಯನ್ನು ತಿಳಿಸುತ್ತೇವೆ ಧನ್ಯವಾದಗಳು